हेलो फ्रेंड्स, वेलकम बैक टू द चैनल निमीस कुकिंग बी। बन्नी इवत्तु सेमिया पकोड़ी ना हेगे ईजी आगे माड्कोळ्ळोदु नोडोण। तुम्बाने टेस्टी आगिरुत्ते, हागे डिफरेंट आगिरुत्ते। नार्मल पकोड़िकिंत इदु तुम्बाने चेन्नागिरुत्ते। खंडित ओंदसरी ट्राई माडि। ईवनिंग स्नाक्स गंतु इदु पर्फेक्ट स्नाक अंतने हेळबहुदु। तुम्बा क्रंची आगि क्रिस्पी आगिरुत्ते। सो सेमियांद माडिदीवि अंतने गोत्तागल्ल, बट तुम्बाने डिफरेंट टेस्ट कोडुत्ते। सो बन्नी हेगे माडोदु नोडोण। अदक्किंत मुंचे नीवु नम्म चानल सब्स्क्राइब माडिल्ल अंद्रे सब्स्क्राइब माडि, हागे पक्कदल्लि बरो बेल बटन क्लिक माडि। सेमिया पकोड़ी हेगे नोड़ इली नानू मूर ग्लासु नीरन कदियोकनी। इन सरी कदियोक स्टार्ट मेले वन कपु सेमियान हाकोली। हागे वंदु टी स्पून एणे स्वल अर्ध टी स्पून उप्पु हाकि निम्ष कुक। सो नोड़ा कुक इवती स्ट्रेन मी। सो स्ट्रेन मेले मेले तीर हाकि स्वल्प आरबिड़ो। नोड़ी नॉन स्टिकी आगे। इवगा वंद बाउल तगोली, अदक्के नावु बेस इट्कोंडिद्दीवल आ सेमियान हाकोळ्ळि। सो नीवु क्वांटिटी नोडबहुदु, ना 1 कप अष्टु हाकिद्रे 2 कप अष्टु आगुत्ते। सो क्वांटिटी ना नोडि हाकोळ्ळि। इदक्केने कोत्तमीरि सोप्पु हाकोंतिदीनि, करिबेवु कूड चिक्क चिक्कदागि कट् माडि हाकोळ्ळि। सो हसिमेणसिनकायि 1 टेबल स्पून अष्टु, इदु कूड चिक्क चिक्कदागि कट् माडि हाकोळ्ळि। ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂತಿದ್ದೀನಿ। ಸೊ ಫ್ರೆಶ್ ಆಗಿರೋದು ಯೂಸ್ ಮಾಡಿ ಚೆನ್ನಾಗಿರುತ್ತೆ। ಅಚ್ಚಕಾರದ ಪುಡಿ ಕೂಡ 1 ಟೀ ಸ್ಪೂನ್ ಅಷ್ಟು, ಜೀರಿಗೆ ಪುಡಿ 1 ಟೀ ಸ್ಪೂನ್ ಅಷ್ಟು। ಅಚ್ಚಕಾರದ ಪುಡಿ ಹಾಕೋಬೇಕಾದ್ರೆ ಒಂದ ಸ್ವಲ್ಪ ನೋಡ್ಕೊಳ್ಳಿ, ಹಸಿಮೆಣಸಿನಕಾಯಿ ಆಡ್ ಮಾಡಿದೀವಲ್ಲ, ಸೊ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ। ಗೋಡಂಬಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು। ಸೊ ನಾವು ಸೇಮಿಯಾ ಬೇಯಿಸಬೇಕಾದ್ರೆ ಒಂದ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಂಡಿದ್ದೀವಿ। ಸೊ ಇವಾಗ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ। ಇಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಂತಿದ್ದೀನಿ। ಸೊ ಕಡಲೆ ಹಿಟ್ಟು ಅರ್ಧ ಕಪ್ ಅಷ್ಟು, 1 ಕಪ್ ಅಷ್ಟು ಸೇಮಿಯಾಗೆ ಅರ್ಧ ಕಪ್ ಅಷ್ಟು ಬೇಸನ್ ಕರೆಕ್ಟ್ ಆಗಿರುತ್ತೆ। ಈ ಕಡಲೆ ಹಿಟ್ಟು ನಾವು ಹಾಕಿರುವಂತ ಇಂಗ್ರೆಡಿಯೆಂಟ್ ಸೇಮಿಯಾ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು। ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ। ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನೀರು ಅವಶ್ಯಕತೆ ಏನು ಇರಲ್ಲ, ಸೇಮಿಯಾ ಬೇಯಿಸಿ ಇಟ್ಕೊಂಡಿದೀವಲ್ಲ ಅದರಲ್ಲಿ ಇರುವಂತ ನೀರು, ಹಾಗೆ ಈರುಳ್ಳಿ ಅಲ್ಲಿ ಇರುತ್ತಲ್ಲ ಆ ನೀರು ಕೂಡ ಕರೆಕ್ಟ್ ಆಗಿರುತ್ತೆ। ಸೊ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ। ಎಣ್ಣೆ ಕಾದಿದೆ, ಈಗ ಪಕೋಡಿನ ಹಾಕೊಳ್ಳೋಣ। ಸೊ ಮೀಡಿಯಂ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಳಿ। ಈ ರೀತಿ ನಿಮಗೆ ಚಿಕ್ಕದ ಬೇಕೋ ದೊಡ್ಡದ ಬೇಕೋ, ಈ ರೀತಿ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೀವು ಈ ರೀತಿ ಪಕೋಡನ ಹಾಕೊಳ್ಳಿ। ಒಂದೆರಡು ನಿಮಿಷ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ, ಬ್ರೇಕ್ ಆಗುತ್ತೆ। ಒಂದೆರಡು ನಿಮಿಷ ಆದಮೇಲೆ ಈ ರೀತಿ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 5 ರಿಂದ 6 ನಿಮಿಷ ಫ್ರೈ। ಸೊ ನೋಡ್ತಿದ್ರಲ್ಲ ಗೋಲ್ಡನ್ ಕಲರ್ ಬಂದಿದೆ। ಈ ಟೈಮ್ ಅಲ್ಲಿ ಒಂದು ಟಿಶ್ಯೂ ಪೇಪರ್ ಗೆ ತಗೊಂಡು ಟೊಮೆಟೊ ಸಾಸ್ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ। ತುಂಬಾನೇ ಚೆನ್ನಾಗಿರುತ್ತೆ ಈವನಿಂಗ್ ಸ್ನಾಕ್ಸ್ ಗಂದು। ಇದು ಪರ್ಫೆಕ್ಟ್ ಸ್ನಾಕ್ಸ್, ತುಂಬಾ ಕ್ರಂಚಿ ಆಗಿರುತ್ತೆ। ನೋಡಿದ್ರಲ್ಲ ಎಷ್ಟು ಈಜಿಯಾಗಿ ಟೇಸ್ಟಿ ಆಗಿರುವಂತ ಈ ಶಾವಿಗೆ ಪಕೋಡನ ಮನೆಯಲ್ಲೇ ಮಾಡ್ಕೋಬಹುದು ಅಂತ। ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಇದು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ। ನೀವು ಟ್ರೈ ಮಾಡಾದ್ಮೇಲೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ರೆಸಿಪಿ ಪಿಕ್ನ ಪೋಸ್ಟ್ ಮಾಡಿ। ನೀವಿನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ। ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್। ಬೈ ಬೈ।